ಸದ್ಯದ ರಾಜಕೀಯ ಅಥವಾ ರಾಜಕಾರಣದ ಬಗ್ಗೆ ರಾಜ್ಯದ ಜನ ಸಂಪೂರ್ಣವಾಗಿ ನಂಬಿಕೆಯನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ರಾಜಕೀಯ ಅಂದ್ರೆ ಜಾತಿ, ರಾಜಕೀಯ ಅಂದ್ರೆ ಹಣ, ರಾಜಕೀಯ ಅಂದ್ರೆ ಹೆಂಡ, ಇಷ್ಟಕ್ಕೆ ಸೀಮಿತ ಆದ ಹಾಗೆ ಕಾಣಿಸ್ತಾ ಇದೆ. ಚುನಾವಣೆಯ ಸಂದರ್ಭದಲ್ಲಿ ಮನೆ ಮನೆಗೆ ಬಂದು ಕೈ ಮುಗಿಯುವಂತಹ ನಾಯಕರು ಚುನಾವಣೆ ಮುಗಿದು ಗೆದ್ದು ಬರ್ತಾ ಇದ್ದ ಹಾಗೆ ಜನರೇ ಅವರ ಮುಂದೆ ನಿಂತು ಕೈ ಮುಗಿದ್ರೂ ಕೂಡ ಯಾವುದೇ ಬೆಲೆಯನ್ನೂ ಕೂಡ ಕೊಡ್ತಾ ಇಲ್ಲ. ಚುನಾವಣೆಯ ಸಂದರ್ಭದಲ್ಲಿ ನಾನು ನಿಮ್ಮ ಜನಸೇವಕ ಅಂತಾರೆ, ಆದರೆ ಚುನಾವಣೆ ಮುಗಿತಾ ಇದ್ದ ಹಾಗೆ ನಾನು ನಾಯಕ ಅಂತ ಹಮ್ಮು ಬಿಮ್ಮಿನಿಂದ ಓಡಾಡೋದಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಜನರಂತೂ ಸಂಪೂರ್ಣವಾಗಿ ಭರವಸೆಯನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ. ಇಷ್ಟು ದಿನಗಳ ಕಾಲ ಇರುವಂತ ಮೂರ್ನಾಲ್ಕು ಪಕ್ಷಗಳು ಬಿಟ್ಟರೆ ಜನರಿಗೆ ಹೇಳಿಕೊಳ್ಳುವಂತ ಆಯ್ಕೆಗಳು ಕೂಡ ಇರಲಿಲ್ಲ. ಹೀಗಾಗಿ ಪದೇ ಪದೇ ಅಂಥವರನ್ನೇ ಆಯ್ಕೆ ಮಾಡುವಂತ ಪ್ರಸಂಗವೂ ಕೂಡ ಎದುರಾಗಿತ್ತು. ಇನ್ನಷ್ಟು ಮಾತ್ರ ಅಲ್ಲ, ಈ ಪಕ್ಷಗಳಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಬೇಕು ಅಂದ್ರೆ ಅದು ಅಷ್ಟು ಸುಲಭದ ಕೆಲಸ ಅಂತೂ ಅಲ್ವೇ ಅಲ್ಲ ಬಿಡಿ. ಆತ ಕೋಟ್ಯಾಂತರ ಬೆಲೆ ಬಾಳುವಂತ ಕುಳವಾಗಿದ್ರೆ ಮಾತ್ರ ಈ ಪಕ್ಷಗಳಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡೋದಕ್ಕೆ ಸಾಧ್ಯ, ಇಲ್ಲವಂದ್ರೆ ಜಾತಿಯ ಬಲ ಇರಬೇಕು. ಈ ರೀತಿಯಾಗಿ ಭರವಸೆಯನ್ನ ಕಳೆದುಕೊಂಡಿರುವಂತಹ ಸಂದರ್ಭದಲ್ಲಿ ಜನರಲ್ಲಿ ಭರವಸೆಯನ್ನ ಮೂಡಿಸ್ತಾ ಇರೋದೇ ಪ್ರಜಾಕೀಯ. ಇದನ್ನ ನಾನು ಪಕ್ಷ ಅಂತ ಹೇಳೋದಿಲ್ಲ, ಇದರ ಸಂಸ್ಥಾಪಕರಾಗಿರುವಂತ ನಟ ಉಪೇಂದ್ರ ಅವರ ಹೇಳೋ ಪ್ರಕಾರ ಇದೊಂದು ತತ್ವ, ಇದೊಂದು ಸಿದ್ಧಾಂತ. ಫೈನಲಿ ಇದರ ತತ್ವವಿಷ್ಟೇ, ಜನಸೇವೆ ಜನಸೇವೆ ಜನಸೇವೆ. ಆದ್ರೆ ಇಲ್ಲಿ ಜಾತಿ ಇಲ್ಲ, ಆದ್ರೆ ಇಲ್ಲಿ ಹಣ ಇಲ್ಲ, ಆದ್ರೆ ಇಲ್ಲಿ ಹೆಂಡ ಅಂತೂ ಇಲ್ಲವೇ ಇಲ್ಲ. ಯಾವುದೇ ಸಾರ್ವಜನಿಕ ಸಮಾರಂಭ ಇರೋದಿಲ್ಲ, ಖರ್ಚು ವೆಚ್ಚ ಮಾಡಬೇಕಾದಂತಹ ಪ್ರಸಂಗ ಅಂತೂ ಎದುರಾಗೋದಿಲ್ಲ. ಹೀಗಾಗಿ ಇಷ್ಟು ದಿನಗಳ ಕಾಲ ಆಯ್ಕೆಯೇ ಇಲ್ಲದೆ ಒದ್ದಾಡ್ತಿದ್ದಂತಹ ಜನ ಇದೀಗ ಪ್ರಜಾಕೀಯದ ಬಗ್ಗೆ ಹೊಸದೊಂದು ಭರವಸೆಯಿಂದ, ಹೊಸದೊಂದು ಆಶಾವಾದದಿಂದ ನೋಡೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇನ್ನು ನಾವು ಚರ್ಚೆ ಮಾಡಬೇಕಾದಂತಹ ಅಸಲಿ ವಿಚಾರ ಏನಪ್ಪಾ ಅಂದ್ರೆ ಪ್ರಜಾಕೀಯದ ಮೌನ ಕ್ರಾಂತಿ ಶುರುವಾಗಿದೆ. ಆರಂಭದಲ್ಲಿ ಕುಂಟುತ್ತಾ ಸಾಗಿದ್ದ ಪ್ರಜಾಕೀಯ ಇದೀಗ ರಾಜ್ಯದೆಲ್ಲೆಡೆ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಳ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಶುರುವಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ನೀವೊಮ್ಮೆ ಸೋಷಿಯಲ್ ಮೀಡಿಯಾ ಮೇಲೆ ಕಣ್ಣಾಡಿಸಿದ್ರೆ ಗೊತ್ತಾಗುತ್ತೆ ಯುವಕರು ಎಷ್ಟರ ಮಟ್ಟಿಗೆ ಪ್ರಜಾಕೀಯವನ್ನ ಬೆಂಬಲಿಸುವುದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅಂತ. ಕೇವಲ ನಗರ ಪ್ರದೇಶಗಳಿಗೆ ಆರಂಭದಲ್ಲಿ ಸೀಮಿತ ಆಗಿದ್ದಂತಹ ಪ್ರಜಾಕೀಯ ಇದೀಗ ಗ್ರಾಮೀಣ ಪ್ರದೇಶಗಳು ಅಂದ್ರೆ ಹಳ್ಳಿ ಹಳ್ಳಿಯನ್ನ ತಲುಪೋದಿಕ್ಕೆ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪಕ್ಷದ ಅಂದ್ರೆ ಪ್ರಜಾಕೀಯದ ಸಿದ್ಧಾಂತ, ಪ್ರಜಾಕೀಯದ ತತ್ವಗಳನ್ನ ನೋಡುವಂತಹ ಯುವಕರು ತಮ್ಮ ಮನೆಗೆ ಹೋಗಿ ಅಪ್ಪ ಅಮ್ಮನ ಬಳಿಯೂ ಕೂಡ ಈ ವಿಚಾರವನ್ನ ಹೇಳೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಅವರು ಕೂಡ ಪ್ರಜಾಕೀಯದ ಕಡೆಗೆ ಮನಸ್ಸು ಮಾಡ್ತಿದ್ದಾರೆ. ಈ ಮೂಲಕ ಯಾವುದೇ ಸದ್ದು ಗದ್ದಲ ಇಲ್ಲದೆ ಪ್ರಜಾಕೀಯದ ಮೌನ ಕ್ರಾಂತಿ ಶುರುವಾಗಿದೆ. ಇದಕ್ಕೆ ಚಿಕ್ಕ ಉದಾಹರಣೆ ಅಂದ್ರೆ ಇತ್ತೀಚೆಗಷ್ಟೇ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಪ್ರಜಾಕೀಯದ ಬೆಂಬಲಿತ ಅಭ್ಯರ್ಥಿಯೊಬ್ಬರು ಗೆಲುವನ್ನ ಸಾಧಿಸಿದ್ರು. ಈ ಮೂಲಕ ಪ್ರಜಾಕೀಯದ ಗೆಲುವಿನ ಓಟ ಕೂಡ ಆರಂಭ ಆಗಿದೆ. ಈಗಾಗಲೇ ಮುಂದಿನ ವಿಧಾನಸಭಾ ಚುನಾವಣೆಗೂ ಕೂಡ ಈಗಿನಿಂದಲೇ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಿದೆ. ಅದು ಕೂಡ ಮೌನ ಕ್ರಾಂತಿಯ ಮೂಲಕವೇ. ಯುವಕರೆಲ್ಲರೂ ಕೂಡ ತಂಡವನ್ನ ಕಟ್ಟಿಕೊಂಡು ಪ್ರಜಾಕೀಯಕ್ಕಾಗಿ ಹಗಲು ರಾತ್ರಿ ಎನ್ನದೆ ದುಡಿತಾ ಇದ್ದಾರೆ. ಇದರ ನಡುವೆ ಸಾಕಷ್ಟು ಜನ ಕೇಳ್ತಿರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಪ್ರಜಾಕೀಯಕ್ಕೆ ನಾವು ಸೇರ್ಪಡೆ ಆಗೋದು ಹೇಗೆ, ಪ್ರಜಾಕೀಯದಿಂದ ನಾವು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡೋದು ಹೇಗೆ ಅಂತ. ಈ ಎಲ್ಲ ಪ್ರಶ್ನೆಗಳಿಗೂ ಸ್ವತಃ ನಟ ಉಪೇಂದ್ರ ಅವರೇ ಉತ್ತರ ಕೊಟ್ಟಿದ್ದಾರೆ ನೋಡಿ. ಎಲ್ರಿಗೂ ನಮಸ್ಕಾರ. ತುಂಬಾ ಜನ ನಾವು ಪ್ರಜಾಕೀಯ ಸೇರ್ಬೇಕು, ಅದಕ್ಕೆ ನಾವು ಏನ್ ಮಾಡಬೇಕು, ಯಾರನ್ನ ಸಂಪರ್ಕಿಸಬೇಕು ಅಂತ ಕೇಳ್ತಾ ಇದ್ದೀರಾ. ಬಹಳ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಉತ್ತಮ ಪ್ರಜಾಕೀಯ ಪಕ್ಷ ಅನ್ನೋದು ಬೇರೆ ರಾಜಕೀಯ ಪಕ್ಷೇತರ ಅಲ್ಲ, ಇದು ಪ್ರಜೆಗಳ ಪಕ್ಷ. ಇಲ್ಲಿ ಹೈಕಮಾಂಡ್ ನೀವೇ, ಅಂದ್ರೆ ಇಲ್ಲಿ ಏನು ಅಭ್ಯರ್ಥಿಯ ಸೆಲೆಕ್ಷನ್ ನೀವು ಮಾಡ್ತೀರಾ, ಎಲೆಕ್ಷನ್ ನೀವೇ ಮಾಡ್ತೀರಾ, ಕರೆಕ್ಷನ್ ನೀವೇ ಮಾಡ್ತೀರಾ, ರಿಜೆಕ್ಷನ್ ನೀವೇ ಮಾಡ್ತೀರಾ, ಪ್ರಮೋಷನ್ ನೀವೇ ಮಾಡ್ತೀರಾ. ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಎರಡೇ, ಪ್ರಜಾಕೀಯದಲ್ಲಿರೋದು ಎರಡೇ ಎರಡು. ಒಂದು, ನೀವು ಪ್ರಜಾಪ್ರಭುಗಳಾಗೋದಕ್ಕೋಸ್ಕರ PREJEEKWYA ಅನ್ನೋ ಆಪ್ ಇದೆ, ಅದು ಆಂಡ್ರಾಯ್ಡ್ ಫೋನಲ್ಲಿ ಇದೆ, ಐಫೋನಲ್ಲಿ ಇದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೋಡಿ ನಿಮ್ಗೆ ಎಲ್ಲ ವಿಷಯ ತಿಳಿಯುತ್ತದೆ. ಆ ವಿಷಯಗಳನ್ನ ನಿಮ್ಮ ಮನೆಯವ್ರ ಜೊತೆ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಗೆ ಯಾರಿಗಾರು ಸಾಧ್ಯವೋ ಅವ್ರ ಜೊತೆ ಹಂಚ್ಕೊಬಹುದು. ಎರಡನೇದಾಗಿ ಪ್ರಜಾ ಕಾರ್ಮಿಕ, ಅಂದ್ರೆ ನೀವು ವಿವಿಧ ಎಲೆಕ್ಷನ್ಗಳಿಗೆ, ಚುನಾವಣೆಗಳಿಗೆ ಅಭ್ಯರ್ಥಿಗಳಾಗಿ ಬಯಸಿದ್ರೆ ಮತ್ತೆ PREJEEKWYA.org ಅನ್ನೋ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲಿ ಹೋದ್ರೆ ನೀವು ಒಂದು ಸರಳವಾದ ಒಂದು ಫಾರ್ಮೆಟ್ ಇದೆ, ಅದೇನಂದ್ರೆ ಮತದಾರರ ಶಿಫಾರಸು ಪತ್ರ ಅಂತ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನ ನೀವು ಜನರ ಹತ್ರ ತಗೊಂಡೋಗಿ, ಅಂದ್ರೆ ಮತದಾರ ಹತ್ರ ತಗೊಂಡೋಗಿ ನೀವು ಯಾವ ರೀತಿ ಜನ ಹೇಳ್ದಂಗೆ ಕೆಲಸ ಮಾಡ್ತೀರಾ ಅಂತ ಅವರಿಗೆ ಅದನ್ನ ಕನ್ವಿನ್ಸ್ ಮಾಡಿ ಅದಕ್ಕೆ ಸಹಿ ಸಂಗ್ರಹಣೆ ಮಾಡಿಕೊಂಡು ಅದನ್ನ ವಿಡಿಯೋ ಮಾಡಿ ಈ PREJEEKWYA.org ವೆಬ್ಸೈಟ್ಗೆ ನೀವು ಕಳಿಸ್ಕೊಟ್ಟು ಅರ್ಜಿ ಹಾಕ್ಬೋದು. ಇವೆರಡೇ ಬೇಕಾಗಿರೋದು ನಮಗೆ ಒಂದು ಉತ್ತಮವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಒಂದು ಒಳ್ಳೆ ಪ್ರಜೆ ಆಗಬೇಕು, ಒಳ್ಳೆ ಮತದಾರ ಆಗಬೇಕು, ಇಲ್ಲಾಂದ್ರೆ ಒಳ್ಳೆ ಕಾರ್ಮಿಕ ಅಂದ್ರೆ ಅಭ್ಯರ್ಥಿ ಆಗಬೇಕು. ಇವೆರಡೇ ಇರೋದು ಪ್ರಜಾಕೀಯದಲ್ಲಿ.
ದಯವಿಟ್ಟು ಇದನ್ನ ತಾವು ಮಾಡಿ ಬೆಂಬಲ ಹೀಗೆ ಮುಂದುವರಿಯಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಪ್ರಜಾ